ವಿಸ್ತಾರ ವಾಹಿನಿಯ ವೀಕ್ಷಕರಿಗೆ ಆತ್ಮೀಯ ನಮಸ್ಕಾರಗಳು. ಬಹಳ ಶುಭ ಸಂದರ್ಭ, ನಾವಿಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮ ನೆಚ್ಚಿನ ನಾಡಿನ ಅಮೃತ ಮಹೋತ್ಸವದ ಉತ್ಸವ ಎಲ್ಲ ಕಡೆಯೂ ಈಗ ನಡೀಲಿಕ್ಕಿದೆ. 15ನೇ ತಾರೀಕು ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಭಾರತದ ಎಲ್ಲ ನಾಗರಿಕರಿಗೆ, ನನ್ನ ಸಹೋದರರಿಗೆ, ಸಹೋದರಿಯರಿಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಹುಟ್ಟಿದವನು. ಕಳೆದ 75 ವರ್ಷಗಳ ಸುದೀರ್ಘ ಕಾಲದಲ್ಲಿ ಭಾರತದಲ್ಲಾಗಿರುವಂತಹ ಪರಿವರ್ತನೆಗಳನ್ನು ಬಹಳ ಎಚ್ಚರದಿಂದ ನೋಡ್ಕೊಳ್ತಾ ಬಂದಿದ್ದೀನಿ. ನಿಜವಾದ ಅರ್ಥದಲ್ಲಿ ಈಗ ಭಾರತ ಸ್ವಾತಂತ್ರ್ಯ ಪಡೆದದ್ದು ಮಾತ್ರ ಅಲ್ಲ, ಸ್ವರಾಜ್ಯ ಸಾಧನೆಯಲ್ಲೂ ಕೂಡ ಮಹತ್ವದ ಹೆಜ್ಜೆಗಳನ್ನು ಇರಿಸಿದೆ ಅನ್ನೋದನ್ನು ಇಲ್ಲಿ ದಾಖಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸಾಹಿತ್ಯ ಚಳವಳಿಯ ಬಿಸಿ ಆರದ ಮುನ್ನ ಭೂಮಿಗೆ ಪ್ರವೇಶ ಮಾಡಿದ ನಾನು ಮಹಾತ್ಮ ಗಾಂಧಿಯವರ ದಟ್ಟವಾದ ನೆನಪಿನೊಂದಿಗೆ ಭಾರತದಲ್ಲಿ ಬೆಳೆದವನು. ಚಿಕ್ಕಂದಿನಲ್ಲಿ ಇವರೆಲ್ಲ ನಮಗೆ ಒಂದು ಆದರ್ಶವಾಗಿದ್ದರು. ಗಾಂಧಿ ಅಂದರೆ ರೋಮಾಂಚನವಾಗುವಂಥ ಕಾಲ ಅದಾಗಿತ್ತು. ಅದಾದ ನಂತರ ಭಾರತದಲ್ಲಿ ನಿರಂತರವಾದಂತಹ ಅನೇಕ ಆಧುನಿಕ ಸಂಸ್ಕಾರಗಳು, ಪರಿಷ್ಕಾರಗಳು ನಡೆದವು. ಇವತ್ತು ಇಡೀ ದೇಶ ಒಂದು ಹೆಮ್ಮೆಯಿಂದ ತಲೆ ಎತ್ತುವಂತೆ, ಜಗತ್ತಿನಲ್ಲಿ ತಲೆ ಎತ್ತುವಂತೆ ಆಗಿದೆ. ಭಾರತ ಅಂದರೆ ಈಗ ಜಗತ್ತಿನ ಕಣ್ಣು ಸೆಳೆದಿರುವಂಥ ದೇಶ. ನಾವೆಲ್ಲರೂ ಹೆಮ್ಮೆಯಿಂದ ಇವತ್ತು ಈ ಸುವರ್ಣ ಮಹೋತ್ಸವವನ್ನು ಆಚರಿಸಬೇಕಾಗಿದೆ. ನಾವೆಲ್ಲರೂ ಅಂದರೆ ನಾವು ಎಲ್ಲ ರಾಷ್ಟ್ರಕರು ಕೂಡ. ಡಿ.ವಿ. ಗುಂಡಪ್ಪನವರು ಹೇಳೋ ಹಾಗೆ ಈ ರಾಷ್ಟ್ರಕ ಅನ್ನುವ ಪದ ಇದೆಯಲ್ಲ, ಇದು ಒಂದು ರೋಮಾಂಚಕಾರಿ ಪದ. ಇದು ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳಾಗಿದ್ದೇವೆ. 20ನೇ ಶತಮಾನದ ಬಹಳ ಅದ್ಭುತವಾದಂಥ ಸಂಗತಿ ಅಂತಂದರೆ ಒಬ್ಬ ಹೊಸ ದೇವತೆಯ ಆವಿರ್ಭಾವ. ಅಲ್ಲಿವರೆಗೂ ಭಾರತ ಮಾತೆ ಅನ್ನುವ ಕಲ್ಪನೆಯೇ ಇರಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ, ಅಖಂಡ ಭಾರತದ ಸ್ಥಾಪನೆ ಆದ ಮೇಲೆ ಭಾರತ ಮಾತೆಯ ಕಲ್ಪನೆ ಕೂಡ ಹುಟ್ಟಿತು. ಭಾರತಾಂಬೆಯೇ ದೇವಿ ಪೂಜಿಸುವ ಬಾರ ಎಂದು ರಾಷ್ಟ್ರಕವಿ ಕುವೆಂಪು ಅವರು ಕರೆ ಕೊಟ್ಟದ್ದನ್ನು ನಾವಿಲ್ಲಿ ನೆನೆಯಬಹುದು. ನಮ್ಮ ಎಲ್ಲ ಸಾಹಿತಿಗಳು, ಕವಿಗಳು ಕೂಡ ಭಾರತ ಮಾತೆಯ ಬಗ್ಗೆ ಪ್ರೀತಿಯಿಂದ, ಗೌರವದಿಂದ ನಮನಗಳನ್ನು ಸಲ್ಲಿಸಿದಂಥ ಪದ್ಯಗಳನ್ನು ಬರ್ಕೊಂಡು ಬರ್ತಾ ಇದ್ದಾರೆ. ಜನರಲ್ಲಿ ಒಂದು ಸ್ವಾಭಿಮಾನದ, ರಾಷ್ಟ್ರೀಯ ಭಾವದ ಜಾಗೃತಿಯನ್ನು ಏರ್ಪಡಿಸೋದರಲ್ಲಿ ಸಾಹಿತಿಗಳು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಅನೇಕ ನಾಟಕಗಳು ಬಂದವು, ಕಾದಂಬರಿಗಳು ಬಂದವು, ಕಾವ್ಯಗಳು ಬಂದವು. ಅಂದರೆ ಇವೆಲ್ಲವೂ ಕೂಡ ಭಾರತದ ಮಹತ್ವವನ್ನು, ಭಾರತ ಅಭಿಮಾನವನ್ನು ಜನರಲ್ಲಿ ಜಾಗೃತಗೊಳಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿಕೊಂಡು ಬಂದವು. ಆಮೇಲೆ ರಾಷ್ಟ್ರೀಯತೆ ಬಗ್ಗೆ ಮಾತಾಡೋದು ನಾಚಿಕೆ ವಿಷಯ ಅಂತ ಆದಾಗ ಅದನ್ನು ವಿರೋಧಿಸಿದಂಥ ಧ್ವನಿಗಳು ಕೂಡ ಹುಟ್ಟಿದವು. ಏಕೆಂದರೆ ರಾಷ್ಟ್ರೀಯತೆ ಬಹಳ ಮುಖ್ಯವಾದದ್ದು. ಅಸ್ಮಿತೆಯನ್ನು ನಾವು ಯಾವತ್ತೂ ಕಳ್ಕೋಬಾರ್ದು. ನಮ್ಮತನ, ನಮ್ಮ ತಾಯಿ ಬಗ್ಗೆ ಗೌರವ ಅಭಿಮಾನ, ನಮ್ಮ ತಾಯಿಯನ್ನು ನಾವು ಹೇಗೆ ಗೌರವಿಸ್ತೀವೋ ಹಾಗೆ ಭಾರತ ಮಾತೆಯನ್ನು ಗೌರವಿಸುವುದು ಅಗತ್ಯ ಅಂತ ನಮ್ಮ ಜನ ಕಂಡುಕೊಂಡಿದ್ದಾರೆ, ನಮ್ಮ ಲೇಖಕರು ಕಂಡುಕೊಂಡಿದ್ದಾರೆ. ಅದರ ಬಗ್ಗೆ ಬೇಕಾದಷ್ಟು ಬರವಣಿಗೆ ಬಂದಿದೆ, ಒಂದು ಎಚ್ಚರ ಬರ್ತಾ ಇದೆ. ಸ್ವಾತಂತ್ರ್ಯ ಬಂತು, ಸ್ವರಾಜ್ಯ ಬರಲಿಲ್ಲ ಅಂತ ಮಹಾತ್ಮ ಗಾಂಧಿಯವರು ಹೇಳ್ತಾಯಿದ್ರು. ಆ ಸ್ವರಾಜ್ಯ ಸ್ಥಾಪನೆಯ ಕಡೆ ನಿಧಾನವಾದ, ದೃಢವಾದ ಹೆಜ್ಜೆಗಳನ್ನಿಟ್ಟು ಭಾರತ ಮುನ್ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ಇನ್ನೂ ಮಹತ್ವದ ಸ್ಥಾನಮಾನಗಳನ್ನು ಜಗತ್ತಿನಲ್ಲಿ ಗಳಿಸುತ್ತೆ ಅಂಥೇಳಿ ನಾವು ಭಾವಿಸಬಹುದಾಗಿದೆ. ಇಂತಹ ಸಂದರ್ಭದಲ್ಲಿ, ಇಂಥ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಪರಸ್ಪರ ಶುಭಾಶಯಗಳನ್ನು ಹೇಳಿಕೊಳ್ಳುವುದು, ಭಾರತ ಮಾತೆಗೆ ನಮ್ಮ ನಮನ ಸಲ್ಲಿಸುವುದು ಅತ್ಯಗತ್ಯ. ಆ ಕೆಲಸವನ್ನು ಮಾಡುವ ಅವಕಾಶವನ್ನು ನನಗೆ ವಿಸ್ತಾರ ಇವತ್ತು ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಎಲ್ಲ ಭಾರತದ ಸುಪುತ್ರರಿಗೂ, ಸುಪುತ್ರಿಯರಿಗೂ ನನ್ನ ಪ್ರೀತಿಪೂರ್ವಕವಾದಂಥ
ಆದರದ ಅಭಿನಂದನೆಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.